ಇನ್ನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇದ್ದಂತೆ ಮುಖ್ಯಮಂತ್ರಿಗಳು ಕಾನೂನಾತ್ಮಕ ಹೋರಾಟದ ಬಗ್ಗೆ ಆಪ್ತ ವಕೀಲರೊಡನೆ ಚರ್ಚೆ ಎಲ್ಲ ಮಾಡಿದ್ದಾರೆ ನಾಳೆ ಸಂಜೆ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂವಿ ಅವರ ನೇತೃತ್ವ ತಂಡ ಏನು ದೆಹಲಿಯಿಂದ ಆಗಮಿಸುತ್ತಾರೆ ರಾಜ್ಯಪಾಲರ ಆದೇಶ ಪ್ರಶ್ನಿಸಿ ನಾಡಿದ್ದು ಹೈಕೋರ್ಟ್ ಮೊರೆ ಹೋಗಲಿದ್ದಾರೆ ಸಿಎಂ ನೇತೃತ್ವದಲ್ಲಿ ನಡೆದಂತ ಇವತ್ತು ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ಆದೇಶ ಖಂಡಿಸಿ ಮೂರು ನಿರ್ಣಯಗಳನ್ನು ತಗೊಂಡಿದ್ದಾರೆ ರಾಜ್ಯಪಾಲರು ಬಿಜೆಪಿಯ ಪ್ರತಿನಿಧಿಯಾಗಿ ಕೆಲಸ ಮಾಡಬಾರದು ಅಂತ ರಾಜ್ಯಪಾಲರನ್ನ ಬಳಸಿಕೊಂಡು ನಮ್ಮ ಸರ್ಕಾರ ಅಸ್ಥಿರಗೊಳಿಸುವ ಕೇಂದ್ರ ಪ್ರಯತ್ನಿಸ್ತಾ ಇದೆ ಇದನ್ನು ವಿರೋಧಿಸ್ತೀವಿ ಅಂತ ಇವತ್ತು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಜೊತೆಗೆ ಸಂಜೆ ಎಐಸಿಸಿ ಅಧ್ಯಕ್ಷರನ್ನ ಕೂಡ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ ಕೂಡ ಪ್ರಕರಣದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅದು ಕಾನೂನು ಬಾಗಿರುವ ತೀರ್ಮಾನ ಅಸಂವಿಧಾನಿಕವಾಗಿರ್ತಕ್ಕಂಥ ತೀರ್ಮಾನ ಅದರಿಂದ ಸಚಿವ ಸಂಪುಟ ಸಂಪೂರ್ಣವಾಗಿ ಅದನ್ನು ಕಂಡೆಮ್ ಮಾಡುತ್ತದೆ ಇದಕ್ಕೇನಾದ್ರೂ ವ್ಯಾಲ್ಯೂ ಇದೆಯಾ ಸರ್ ಕ್ಯಾಬಿನೆಟ್ ಇಲ್ಲ ಅದು ಅವರ ಸಮಾಧಾನ ಮತ್ತು ರಾಜಕೀಯವಾಗಿ ಅವರ ನಿಲುವನ್ನು ಪ್ರದರ್ಶಿಸಲು ಮಾಡಿಕೊಂಡಿರುವಂತಹ ಕೆಲಸ ಓಕೆ ಆ ನಿರ್ಣಯಗಳಿಗೆ ಯಾವುದೇ ಮಾನ್ಯತೆ ಇಲ್ಲ ಓಕೆ ಅದನ್ನು ಪಾಲನೆ ಮಾಡಬೇಕು ಅದಕ್ಕೇನೋ ಘನಂದಾರಿ ಬೆಲೆ ಇದೆ ಅಂತ ಏನಿಲ್ಲ ಅದಕ್ಕೆ ಮೊರಲ್ ಆಗಿ ಒಂದಿಷ್ಟು ಶಕ್ತಿ ಅದು ಅವ್ರಿಗೆ ಇಷ್ಟ ಅದು ಏನು ಬೇಕಾದ್ರೂ ಮಾಡ್ಕೋಬೋದು ಅದು ಅವ್ರವ್ರ ಇಷ್ಟ ಅದು ನೋಬರಿ ಎಕ್ಸ್ಪೆಕ್ಟ್ಸ್ ಸಿದ್ದರಾಮಯ್ಯವರ ಕ್ಯಾಬಿನೆಟ್ನಲ್ಲಿ ಒಮ್ಮನಸ್ಸಿನಿಂದ ಏಕಧ್ವನಿಯಿಂದ ಈ ತೀರ್ಮಾನವನ್ನು ಮಾಡಲ್ಲ ಅಂತ ಯಾರು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆಯೇನು ಇಲ್ಲ ಹಾಗಾಗಿ ಅದಕ್ಕೆ ದೊಡ್ಡದಿಲ್ಲ ಇದು ಕಾನೂನು ಬಾಹಿರ ಅಂತ ಅವರು ಹೇಳಿದ ಅದು ಅವರ ದೃಷ್ಟಿಕೋನದಲ್ಲಿ ಅದು ಹೌದೋ ಅಲ್ಲವೋ ಇದೆ ಈಗ ನೆಕ್ಸ್ಟ್ ಪ್ರಶ್ನೆ ಅಸಂವಿಧಾನಿಕ ರಾಜ್ಯಪಾಲರಿಗೆ ಅಧಿಕಾರ ಇದೆಯೋ ಇಲ್ಲವೋ ಪ್ರಾಸಿಕ್ಯೂಷನ್ ಇದೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡೋ ಅಧಿಕಾರ ಇವತ್ತಿರುವ ಕಾನೂನುಗಳಲ್ಲಿ ದತ್ತವಾಗಿದೆ ಅವರ ಬಳಿ ಆದರೆ ಅವರು ತೆಗೆದುಕೊಳ್ಳುವ ಆ ನಿರ್ಧಾರಗಳೆಲ್ಲ ಕಾನೂನಿನಲ್ಲಿ ಮಾನ್ಯವಾಗುತ್ತದೋ ಇಲ್ಲವೋ ಗೊತ್ತಿಲ್ಲ ಈ ಪ್ರಕರಣದಲ್ಲಿ ಈಗ ಕೋರ್ಟಲ್ಲಿ ಡಿಸೈಡ್ ಆಗಬೇಕು ಹಾಗಾಗಿ ಸಿದ್ದರಾಮಯ್ಯವರು ಕಾನೂನು ಬಾಹಿರ ಅಂತಷ್ಟು ಕಾನೂನು ಬಹಿರಾಗ್ಬಿಡಲ್ಲ ಅಥವಾ ರಾಜ್ಯಪಾಲರು ನಾ ಕೊಟ್ಟ ಮೇಲೆ ಮುಗ್ದನಕ್ಕೆ ಅಲ್ಲೂ ಆಗಲ್ಲ ದಿಸ್ ಕ್ವಶನ್ ಎ ಲಾರ್ಜರ್ ಕ್ವಶನ್ ಆನ್ಸರ್ ಈಗ ಕೋರ್ಟಲ್ಲಿ

ಇನ್ನು ಕೇಂದ್ರ ಸರ್ಕಾರ ಸರ್ಕಾರ ನಮ್ಮ ಸರ್ಕಾರ ಅಸ್ಥಿರಗೊಳಿಸ್ತಾ ಇದೆ ಸಿದ್ದರಾಮಯ್ಯನವರನ್ನ ಅಸ್ಥಿರಗೊಳಿಸುತ್ತಿರಬಹುದು ನನ್ನ ಪ್ರಕಾರದಲ್ಲಿ ಸರ್ಕಾರ ಸರ್ಕಾರ ಅಸ್ಥಿರವಾಗತ್ತಾ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ನವರೇ ಉತ್ತರ ಕೊಡಬೇಕು ಸಿ ಇಲ್ಲಿ ವರ್ಸ್ಟ್ ಕೇಸ್ ಸಿನಾರಿಯೋ ಏನು ಅತ್ಯಂತ ಕೆಟ್ಟದ ಚಿತ್ರಣ ಯಾವುದು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟರೆ ಕಾಂಗ್ರೆಸ್ ಸರ್ಕಾರ ಬದಲಾಗಲ್ಲ ಇಲ್ಲಿ ಒನ್ ಮೋರ್ ಫೆಲೋ ಕಮ್ ಅಷ್ಟೇ ಹೌದು ಸೊ ಕಾಂಗ್ರೆಸ್ ಸರ್ಕಾರ ಅಸ್ತಿರುವಾಗಲ್ಲ ಇಟ್ಸ್ ಎ ಡೇಂಜರ್ ಟು ದಿ ಚೀಫ್ ಮಿನಿಸ್ಟರ್ ಸಿಎಂ ವಿರುದ್ಧದ ತನಿಖೆಗೆ ಕಾರಣ ಪತ್ನಿ ಪಾರ್ವತಿಗೆ ಬದಲಿ ನಿವೇಶನ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಯತೀಂದ್ರ ಪ್ರಭಾವ ಸ್ವಜನ ಪಕ್ಷಪಾತ ಸಂಬಳಿ ಎಷ್ಟು ಪ್ರೂವ್ ಇಟ್ ಬಾಯಲ್ಲಿ ಹೇಳ್ಕೊಂಡು ಓಡಾಡ್ಬಿಟ್ರೆ ಆಗಲ್ಲ ಅದನ್ನ ಪ್ರೂವ್ ಮಾಡಬೇಕು ಅದನ್ನ ಮೂಡಾ ಮೆಂಬರ್ ಅವರು ಆಗಿದ್ದರು ಎನ್ನುವುದಾದರೆ ಕಾನೂನಿನ ಪ್ರಕಾರ ಆಗಿರ್ತಾರೆ ಅವರು ಹೌದು ಬಟ್ ಆ ಸಭೆಯಲ್ಲಿ ಬರೀ ಯತೀಂದ್ರ ಇರಲ್ಲ ಎಲ್ಲಾ ಪಕ್ಷದವರು ಇರ್ತೀರಿ ಬಿಜೆಪಿನವರು ಇರ್ತೀರಿ ಇರಲ್ಲ ಅವರು ಪ್ರಭಾವವನ್ನು ಬೀರಿದ್ದಾರೆ ಅಂದ್ರೆ ಅಧಿಕಾರಿಗಳು ನಾನು ಅದಕ್ಕೆ ಅವಾಗ ಕೇಳಿದ್ದು ಅಕ್ಯೂಸ್ಡ್ ಯಾರಿದ್ರಲ್ಲಿ ಈಗ ಅಂತ ಮ್ಯಾಡ್ ಪಾರ್ವತಿಯವರ ಸಿದ್ದರಾಮಯ್ಯವರ ಅಥವಾ ಮೂಢ ಆಫೀಸರ್ಸ ಅವ್ರ ಪ್ರಭಾವ ಬೀರ್ಬೋದು ನೀವು ಶರಾಬರಿಬೇಕು ಫೈಲಲ್ಲಿ ಇದು ಅಕ್ರಮವಾಗಿದೆ ಕೊಡಲಿಕ್ಕೆ ಬರುವುದಿಲ್ಲ ಆದರೂ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿರುವ ಒತ್ತಡದ ಪ್ರಕಾರ ಆದೇಶದ ಪ್ರಕಾರ ಮೌಖಿಕ ಆದೇಶದ ಪ್ರಕಾರ ನಾವು ಕೊಡ್ತಾ ಇದ್ದೀವಿ ಬರೀಬೇಕು ಹಾಗಿದ್ರೆ ಅಧಿಕಾರಿಗಳ ಪಾತ್ರ ಏನು ನೀವು ಬೇಕಾದಂಗೆ ಡಾನ್ಸ್ ಮಾಡ್ಬಿಟ್ಟು ಇನ್ನೂ ತಗಲ್ಸ್ಕೊಂಡು ಕೂತ್ರೆ ಸಿ ಇಲ್ಲಿ ಏನಾಗಿದೆ ಫಲಾನುಭವಿ ಹ್ಯಾಸ್ ಬಿಕಮ್ ಎನ್ ಅಕ್ಯೂಸ್ ಈಗ ಈಗ ಕೊಟ್ಟಿಗೆ ರಾಕಿ ಇಲ್ಲ ಇನ್ ಎ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಗಿವರ್ ಆ್ಯಂಡ್ ದ ಟೇಕರ್ ಬೋತ್ ವಿಲ್ ಬಿಕಮ್ ಹೌದು ಬೋತ್ ಸೊ ಹೂ ಇಸ್ ಅಕ್ಯೂಸ್ ನೌ ಇಸ್ಕೊಂಡಿರೋ ಎರಡೂ ಆಗ್ಬೇಕು ನಿಮ್ ನಿಮ್ಮ ಪ್ರಕಾರ ಆದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಜಮೀನು ಸಿಕ್ಕಿದ್ರು ಬದಲಿ ನಿವೇಶನಕ್ಕೆ ಅರ್ಜಿ ಹಾಕಲು ಉದ್ದೇಶ ಪೂರ್ವಕ ವಿಳಂಬ ದಾಟ್ ಇಸ್ ಅಗೇನ್ ವೆರಿ ಇಮ್ಯಾಜಿನರಿ ಉದ್ದೇಶ ಪೂರ್ವಕ ಅನ್ನುವುದನ್ನು ಯಾರಪ್ಪ ಹೆಂಗ ಅವ್ರು ಎದೆ ಪಗದ್ ಬಿಟ್ಟು ಚೆಕ್ ಮಾಡ್ಕೊಂಡ್ ಬರ್ತೀರಾ ಬ್ರೈನ್ಗೆ ಹೋಗ್ಬಿಟ್ಟು ನೀವು ನನಗೆ ಅರ್ಥ ಆಗ್ತಿಲ್ಲ ನನ್ಗೆ ಮ್ಯಾಮ್ ವೆರಿ ಕ್ಲಿಯರ್ ಇನ್ ದಿಸ್ ಕೇಸ್ ಇದರಲ್ಲಿ ಕಾನೂನಿನ ಪ್ರಕಾರದಲ್ಲಿ ನಾಲ್ಕು ವರ್ಷಗಳ ಬಳಿಕ ಅಂದರೆ ಸಿದ್ದರಾಮಯ್ಯನು ಸಿ ಎಂ ಆದ ಬಂದರೆ ಅರ್ಜಿ ಹಾಕಿದ್ದಾರೆ ಸಿದ್ದರಾಮಯ್ಯ ಸಿ ಎಂ ಆದಮೇಲೆ ನಲವತ್ತು ಅರವತ್ತರ ಅನುಪಾತ ಪ್ರಮಾಣ ಐವತ್ತೈವತ್ತು ಹೆಚ್ಚಳ ಆಗ್ಬಿಡ್ತು ಹಂಗ ಕೊಟ್ಬಿಟ್ರು ಅವ್ರಿಗೆ ಓಕೆ ಐವತ್ತೈವತ್ತು ಕೊಟ್ಟಿರ್ಬೋದು ಅವ್ರಿಗೆ ಇವ್ರು ಬ ಇವ್ರು ಬಂದ ಮೇಲೆ ಬದಲು ಆಗಿರ್ಬೋದು ಅದು ಅಂದರೆ ಏನಾಗತ್ತಾಗ ಐವತ್ತು ಐವತ್ತು ತೊಗೊಂಡ್ರೆ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ತಗೊಂಬಿಟ್ಟಿದ್ದಾರೆ ಅಂತ ಆ ಹತ್ತು ಪರ್ಸೆಂಟ್ ಕಟ್ ಮಾಡಿಕೊಡಿ ಇಂತ ರಾಗೇನು ಮಾಡ್ತೀರಿ ಹಳೆಯ ರೀತಿಯಲ್ಲಿ ಕೊಡಿ ಅಂದರೆ ಕೊಡಬೇಕು ಅಂತ ಆಗೋಯ್ತಲ್ಲ ಕೊಡಲೇಬೇಕು ಅದಾಗೋಯ್ತಲ್ಲ ಆವಾಗ ಅವಾಗ ಕ್ರೈಮ್ ಎಲ್ಲಿ ಬರುತ್ತೆ ಕ್ವೆನ್ ಇದು ಅದಕ್ಕೆ ಹೇಳಿದ್ದಿದು ಇಟ್ಸ್ ಎ ಕಾಂಪ್ಲಿಕೇಟೆಡ್ ಒನ್ ಅಂತ ಸೊ ಸೈಜಿಕ ಬದಲಾವಣೆಗೆ ಸಂಪುಟ ಒಪ್ಪಿಗೆ ಕೊಟ್ಟಿದೆ ಮೂಢಾಸಭೆಯಲ್ಲಿ ಅವತ್ತಿಂದ ಯತೀಂದ್ರ ಕೂಡ ಭಾಗಿಯಾಗಿ ಅನುಮೋದನೆ ಕೊಟ್ಟಿದ್ದಾರೆ ಅಂತ ಕೊಟ್ಟಿರ್ಬೋದು ಅವರು ಅವರು ವೇ ಇದಕ್ಕೆಲ್ಲ ಸೈನ್ ಹಾಕಿರ್ತಾರೆ ಎಲ್ಲ ಮೀಟಿಂಗ್ ಇದು ಮಿನಿಟ್ಸಿಗೆಲ್ಲ ಸೈನ್ ಹಾಕಿ ಕೊಟ್ಟಿರ್ತಾರೆ ಕೋರ್ಟ್ಗೆ ದೂರು ಕೊಡ್ಬೋದು ದೂರದಾರರು ಕೊಡ್ತಾರೆ ಕೊಟ್ಟಿದ್ದಾರೆ ಐ ಆರ್ ದಾಖಲಾಗ್ಬೋದು ಆಗ್ಬೋದು ಲೋಕಾಯುಕ್ತ ಎಲ್ಲಿ ಬೇಕಾರೋ ಆಗ್ಬೋದು ಯಾರ ಮೇಲೆ ಬೇಕಾದ್ರೂ ಆಗ್ಬೋದು ಮೂರು ಜನದ ಮೇಲೆ ಬೇಕಾರೋ ಆಗ್ಬೋದು ಆರ್ ಮೇಲೆ ಎಸ್ ಸಿದ್ದರಾಮಯ್ಯ ನೂರಿಂದ ಕೋರ್ಟ್ಗೆ ಹೋಗ್ಬೋದು ನಮ್ಮನ್ನ ಹೆಂಗೆ ಅಕ್ವಸ್ಟ್ ಮಾಡ್ತೀರಿ ನೀವು ಅಂತ ನಮ್ದು ಏನಿದೆ ಪಾತ್ರ ತೋರಿಸಪ್ಪ ಇದ್ರಲ್ಲ ಏನು ಎಸ್ ಫಲಾನುಭವಿ ನಾವಲ್ಲ ಹೌದು ಅವ್ರು ನಮ್ಮ ತಾಯಿ ಸಿದ್ದರಾಮಯ್ಯ ಹೌದು ಅವ್ರನ್ನ ಮೆಂಟಿ ಯಾರನುಭವಿ ಯಾರು ಯಾರನ್ನ ಹಾಕ್ತಾರೆ ನೋಡ್ಬೇಕಲ್ಲ ಏನೋ ನಾಯಕ ಲೀಡರ್ಸ್ ಎಲ್ಲ ಮಾತಾಡಿದಾರೆ ಸರ್ ನೋಡ್ಬಿಡೋಣ ಸರ್ ಹ್ಮ್ ಯಾವಾಗ ರಾಜ್ಯಪಾಲ ಒಂದು ದಿನನೇ ನನಗೆ ಶೋಕಾಸ್ ನೋಟಿಸ್ ಅನ್ನ ತಯಾರು ಮಾಡಿಕೊಂಡು ಕೊಡಕ ಇವತ್ತು ರಾಜಭವನವನ್ನ ರಾಜಕೀಯ ದಾಳವಾಗಿ ಉಪಯೋಗಿಸ್ಕತಾ ಇದ್ದಾರೆ ನಾವು ಚುನಾಯಿತ ಸರ್ಕಾರವನ್ನ ಮುಕ್ತಾಕ್ಬೇಕು ಅಂತಕ್ಕಂಥದ್ದು ಅವರು ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ ಇದೇ ತರ ನಾವು ಕೋರ್ಟ್ ನಲ್ಲಿ ಇದನ್ನ ಪ್ರಶ್ನೆ ಮಾಡಿ ನಾವು ಲೀಗಲ್ ಪ್ಯಾಟರ್ ಮಾಡ್ತೇವೆ ಹೈಕಮಾಂಡ್ ಇಸ್ ವಿತ್ ಮೀ ದಿ ಎಂಟೈರ್ ದಿ ಕಾಂಗ್ರೆಸ್ ಪಾರ್ಟಿ ಸ್ವಾಂಡ್ಸ್ ಬಿಹೈಂಡ್ ಮಿಸ್ಟರ್ ಸಿದ್ದರಾಮಯ್ಯ ನಾವು ಕಾನೂನ ಬದ್ಧವಾಗಿ ಹೋರಾಟವನ್ನು ಮಾಡ್ತೇವೆ ಅದೇ ಸೆವೆಂಟಿ ಎರ ಪರಿಗಣಿಸಬೇಕು ಅಂತ ಗೌರ್ಮೆಂಟ್ ಆಫ್ ಇಂಡಿಯಾದು ಅಧಿಕೃತ ಆದೇಶ ಇದು ಪೊಲೀಸ್ ಯಾಕೆ ಸುಮ್ಮನ ರಾಜ ಏನು ಇಲ್ಲದೆ ದೇಶದ ಜನ ಇವತ್ತು ರಾಜ್ಯಪಾಲರಿಂದ ಉತ್ತರ ಬಯಸ್ತಾ ಇದ್ದಾರೆ ತಾರತಮ್ಯ ಮಾಡ್ತೀರಾ ಪಕ್ಷಪಾತ ಮಾಡ್ತೀರಾ ಇವತ್ತು ಆ ಹುದ್ದೆಗೆ ನೀವು ಗೌರವ ಬಡ ವರ್ಗದ ಪರವಾಗಿ ಸಾಮಾನ್ಯ ವರ್ಗದ ಪರವಾಗಿ ನಿಲ್ಲುವಂತ ಒಬ್ಬ ಅತ್ಯಂತ ಜನಪ್ರಿಯ ಲಾರ್ಜ್ಲಿ ಪೊಲಿಟಿಕಲ್ ಸರ್ ಇದು ಸೇರಿ ಟೈರ್ ಸುತ್ತಿಡೋವರೆಗೆ ಪ್ರತಿಭಟನೆ ಆ ಹಂತವನ್ನು ನೀವು ಮಾಡಬಾರ್ದು ಅಂತ ನಾನು ಆಗಲ್ಲ ನಿಮ್ ಪೊಲಿಟಿಕಲ್ ಡಿಸಿಷನ್ಸ್ ಅದು ಬಟ್ ಈ ಯಾವ ಮಾತುಗಳಿಗೂ ಯಾವ ಕಿಮ್ಮತ್ತೂ ಇಲ್ಲ ಪೊಲಿಟಿಕಲಿ ನೀವು ಏನು ಹೇಳ್ತಾ ಇದೆ ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಇನ್ ಕೋರ್ಟ್ ಈಗ ಅಲ್ಲಿಂದ ಪ್ರೂವ್ ಆಗ್ತದೆ ಎರಡು ಕಡೆ ಅಧಿಕಾರ ನಾನು ಹೇಳ್ತಿರೋದು ಹೌ ವಿಲ್ ಯು ಮೇಕ್ ಇಮ್ ಅಕ್ಯೂಸ್ಡ್ ಒನ್ ಸೈಡ್ ಅಲ್ಲಿ ಒಂದ್ ಕಡೆ ಇನ್ನೊಂದು ಕಡೆ ಗವರ್ನರ್ ಹೆಂಗ್ ಕೊಡ್ತಾರೆ ಪರ್ಮಿಷನ್ ಇದಕ್ಕೆ ಅದು ಪ್ರೂವ್ ಆಗಬೇಕಾಗಿ ಒಂದು ವೇಳೆ ಅದು ಬೇಡ ಅನ್ನೋದಿದ್ರೆ ಹಾಗಿದ್ರೆ ಈ ರೀತಿ ಆರೋಪಗಳು ಬಂದಾಗ ಈ ರೀತಿ ಅಧಿಕಾರದಲ್ಲಿರೋ ಮೇಲೆ ತನಿಖೆ ಮಾಡೋದಾದ್ರು ಹೇಗೆ ಅನ್ನೋದು ಇದಕ್ಕೆ ಅಲ್ಲೇ ಉತ್ತರ ಬರಬೇಕೀಗ ಹಂಗಾಗಿ ಇವೆಲ್ಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ವಿರೋದು ಅಲ್ಲಿ ಪ್ರಶ್ನೆ ಬಂದಿದೆ ಏನು ವಿರೋಧ ಪಕ್ಷದವ್ರದ್ದು ಎಲ್ಲರೂ ಬೈದಿದ್ದಾರೆ ಅಸ್ಥಿರಗೊಳಿಸೋದು ಕಾಂಗ್ರೆಸ್ ಹೈಕಮಾಂಡು ನಾವು ಹಿಂದೆ ಸ್ಟ್ಯಾಂಡ್ ಬಿಹೈಂಡು ಸ್ಟ್ಯಾಂಡ್ ಫ್ರಂಟು ಸೈಡು ಏನು ಬೇಕಾದ್ರೂ ಮಾಡ್ಕೊಳ್ಳಿ ದಾಟ್ಸ್ ಪಾಲಿಟಿಕ್ಸ್ ಅಲ್ಲ ಅವಾಗ ಯಡಿಯೂರಪ್ಪನವ್ರ ಸಂದರ್ಭ ಒಂದಾಗಿಂದ ಎಲ್ಲ ಹೇಳಿಕೆಗಳು ಹಂಗೆ ನೆನಪು ಆಗ್ತಾ ಇದಾವೆ ಸರ್ ರಿವರ್ಸ್ ಸೈಡ್ ಅಲ್ಲಿ ಇತ್ತು ಇದೇ ಸ್ಟೇಟ್ಮೆಂಟ್ ಗಳು ಅವಾಗ ಸಿದ್ದರಾಮಯ್ಯ ಡಿಮ್ಯಾಂಡ್ ಮಾಡಿ ಡಿಮ್ಯಾಂಡ್ ಮಾಡಿದ್ರು ರಾಜೀನಾಮೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಇವರು ಹೇಳಿರ್ತಾರೆ ಇವ್ರೇನು ಹೇಳಿರಲ್ಲ ಅಂತ ಏನಿಲ್ಲ ಇದ್ರಲ್ಲಿ ನಾನು ನೋಡಿಲ್ಲ ಅಷ್ಟೇ ಈಗ ಅದರ ತೆಗೆಸ್ ಈಗ ಆಲ್ ರೈಟ್ ಈ ಮಧ್ಯೆ ಗೌರ್ನರ್ ಹಟಾವ್ ಅಂತ ಹೇಳಿ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಪ್ರೊಟೆಸ್ಟ್ ಅಂತ ಮೈಸೂರು ಮಂಡ್ಯ ದಾವಣಗೆರೆ ಪ್ರತಿಭಟನೆ ಎಲ್ಲ ಮಾಡಿದ್ದಾರೆ ಏನ್ ಬೇಕಾದ್ರೂ ಪ್ರೊಟೆಸ್ಟ್ ಮಾಡ್ಕೊಳ್ಳಿ ತಪ್ಪಲ್ಲ ರಾಜಕೀಯವಾಗದ ತಪ್ಪು ಅಂತ ನಾನು ಹೇಳಲಿಕ್ಕಾಗಲ್ಲ ಆದರೆ ಟೈಯರು ಸುಟ್ಟರೆ ವಾತಾವರಣ ಒಂದಷ್ಟು ಕೆಡುತ್ತದೆ ಹವ ಹವಾಮಾನ ಅಷ್ಟೆ ಕಾನೂನಲ್ಲಿ ನಿಮ್ಮ ಟೈರು ಬರ್ನಿಂಗ್ಗೆ ಯಾವ ಬೆಲೆನೂ ಇಲ್ಲ ನೀವು ಇಷ್ಟಪಡುತ್ತಿರುವ ನಿಮ್ಮ ಮುಖ್ಯಮಂತ್ರಿ ಇದನ್ನು ಕಾನೂನು ಪ್ರಕಾರದಲ್ಲೇ ಉತ್ತರಾಖಂಡ್ ಹಿಡ್ಕೋಬೇಕು ಎಸ್